ಡಿಕೆ ಬ್ರದರ್ಸ್ಗೆ ತಂದೆ ಮಗ ಈಗ ಸವಾಲನ್ನು ಹಾಕಿದ್ದಾರೆ ನೇರವಾದಂಥ ಆರೋಪಗಳ ಮೂಲಕವಾಗಿ ಸವಾಲನ್ನು ಹಾಕಿದ್ದಾರೆ ಡಿಕೆ ಭದ್ರಕೋಟೆ ಕನಕಪುರಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅಳಿಯ ಮಂಜುನಾಥ್ ಪರವಾಗಿ ಗೌಡರ ಪ್ರಚಾರ ಬೆಂಗಳೂರು ಗ್ರಾಮಾಂತರ ಅಖಾಡಕ್ಕಿಳಿದಿದ್ದಾರೆ ಈಗ ದೇವೇಗೌಡರು ಡಿಕೆ ಬ್ರದರ್ಸ್ಗೆ ಮತ್ತೆ ಠಕ್ಕರ್ ಕೊಡ್ತಾರ ಗೌಡ್ರು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಪ್ರಚಾರ ಆರಂಭವಾಗಲಿದೆ ಕನಕಪುರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ಒಬ್ಬರು ಮಾಜಿ ಪ್ರಧಾನಿ ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಡಿ ಕೆ ಬ್ರದರ್ಸ್ ಅವರ ಭದ್ರಕೋಟೆ ಅಂತಲೇ ಕರೆಸಿಕೊಳ್ಳುವಂಥ ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅವರಿಗೆ ಲೀಡ್ ಸಿಗುತ್ತೆ ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರ ಅದು ಕನಕಪುರ ಅದರ ಮೇಲೆ ಅತಿ ಹೆಚ್ಚಾದಂಥ ವಿಶ್ವಾಸ ಇದೆ ಹಾಗಾಗಿ ಅಲ್ಲೇ ಏಟನ್ನು ಕೊಡಬೇಕು ಅನ್ನುವಂತಹ ಯೋಚನೆಯಲ್ಲಿ ಈಗ ಮೈತ್ರಿ ಪಕ್ಷ ಇದೆ ಹಾಗಾಗಿನೇ ಅದರ ದಾಳವಾಗಿ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕನಕಪುರದ ಅಖಾಡಕ್ಕೆ ಇಳಿದಿದ್ದಾರೆ ಅಲ್ಲಿ ಜೆ ಡಿ ಎಸ್ನ ಓಟ್ಸ್ಗಳು ಕೂಡ ಇದಾವೆ ಚೆನ್ನಾಗೇ ಇದೆ ಸೊ ಹಾಗಾಗಿ ಅದು ಹೇಗಾದರೂ ಬೆನಿಫಿಟ್ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಳೆದ ಬಾರಿಯ ಲೋಕಸಭೆಯ ಚುನಾವಣೆಯಲ್ಲಿ ಎಂಟು ಲಕ್ಷ ಅರವತ್ತು ಎಪ್ಪತ್ತು ಸಾವಿರ ಓಟ್ಗಳನ್ನು ಡಿ ಕೆ ಸುರೇಶ್ ಅವರು ಪಡ್ಕೊಂಡಿದ್ದರೆ ಬಿ ಜೆ ಪಿ ಅಭ್ಯರ್ಥಿ ಆರು ಲಕ್ಷ ಎಪ್ಪತ್ತು ಸಾವಿರ ಓಟ್ಗಳನ್ನು ಪಡ್ಕೊಂಡಿದ್ರು ಸೊ ಹಾಗಾಗಿ ಈ ಬಾರಿ ಏನಾಗುತ್ತೆ ಆಗುತ್ತೆ ಅನ್ನೋದು ಕುತೂಹಲ ನನ್ನ ಸಹೋದ್ಯೋಗಿ ರಾಮನಗರದ ಸಹೋದ್ಯೋಗಿ ವಿನಯ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ವಿನಯ್ ಇಲ್ಲಿಯವರೆಗೂ ಇದ್ದಂಥ ಅಖಾಡ ಬೇರೆ ಈಗ ದೇವೇಗೌಡರು ಅಖಾಡಕ್ಕಿಳಿದ ನಂತರ ಕನಕಪುರದ ಅಖಾಡ ಬೇರೆ ಆಗುತ್ತಾ ಖಂಡಿತವಾಗ್ಲೂ ಅರುಣ್ ಯಾಕೆಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತನ್ನದೇ ಆದಂತ ಒಂದು ಹಿಡಿತವನ್ನ ಹೊಂದಿರುವಂಥದ್ದು ಯಾಕೆಂದ್ರೆ ಇದೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಂಥವ್ರು ಆದರೆ ಇಲ್ಲಿಂದನೇ ಗೆದ್ದು ಪ್ರಧಾನಮಂತ್ರಿ ಕೂಡ ಆಗಿದ್ದಂಥವ್ರು ಹಾಗಾಗಿ ಅವರು ಇಲ್ಲಿ ಒಂದಷ್ಟು ಏನೋ ಪಕ್ಷ ಸಂಘಟನೆ ಹಿಡಿತವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅದನ್ನ ಈ ಚುನಾವಣೆಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅಳಿಯನ ಪರವಾಗಿ ಇವತ್ತು ಖುದ್ದು ಅಖಾಡಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇಳಿತಾ ಇರುವಂತದ್ದು ಅದರಲ್ಲೂ ಏನು ಕಾಂಗ್ರೆಸ್ ಭದ್ರಕೋಟೆ ಆಗಿರುವಂತಹ ಡಿ ಕೆ ಬ್ರದರ್ಸ್ ನ ಒಂದು ತವರಲ್ಲಿ ಏನು ಕನಕಪುರದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸುವಂತ ಮೂಲಕ ಅಲ್ಲಿರುವಂತಹ ಒಂದಷ್ಟು ಜೆ ಡಿ ಎಸ್ ಓಟ್ ಜೊತೆಗೆ ಅಹ್ ಸಾಂಪ್ರದಾಯಿಕವಾಗಿರುವಂತಹ ಬಿಜೆಪಿ ಜೆ ಡಿ ನ ಮತಗಳನ್ನ ಕ್ರೋಢೀಕರಣ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರು ಪ್ಲಾನ್ ಅನ್ನ ಮಾಡಿರುವಂತದ್ದು ಹಿಂದೆ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು ಆ ಕ್ಷೇತ್ರದಲ್ಲಿ ಇದೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜಯಶೀಲರಾಗಿದ್ರು ಎಚ್ ಡಿ ಅವರು ಕೂಡ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ಆಯ್ಕೆಯಾಗಿದ್ರು ಹಾಗಾಗಿ ಆ ಭಾಗದಲ್ಲಿ ಒಂದಷ್ಟು ಹಿಡಿತವನ್ನ ಇಟ್ಕೊಂಡಿದ್ದಾರೆ ತಮ್ಮದೇ ಆದಂತ ವೋಟ್ ಬ್ಯಾಂಕ್ ಕೂಡ ಇದೆ ಅದನ್ನ ಗಟ್ಟಿಗೊಳಿಸ್ಕೊಳ್ಬೇಕು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದರ ಒಂದು ಪರಿಣಾಮವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಕನಕಪುರದಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ ಇದು ಮೊದಲನೇ ಬಾರಿಗೆ ದೇವೇಗೌಡರು ಬೆಂಗಳೂರು ಗ್ರಾಮಾಂತರ ಅಖಾಡ ಕೇಳಿತಾ ಇರುವಂತದ್ದು ಈ ಮೂಲಕ ಈ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ಮಾಡಿ ಡಿ ಕೆ ಬ್ರದರ್ಸ್ಗೆ ಟಕ್ಕರ್ ಅನ್ನ ಕೊಡಬೇಕು ಇಲ್ಲಿ ಎಳಿಯನನ್ನ ಗೆಲ್ಲಿಸ್ಕೊಳ್ಳಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು ಇವತ್ತು ಡಿ ಕೆ ಬ್ರದರ್ಸ್ ವಿರುದ್ಧ ಸಾಕಷ್ಟು ವಿಚಾರಗಳನ್ನು ಕೂಡ ದೇವೇಗೌಡರು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಈಗಾಗಲೇ ಈ ಒಂದು ಚುನಾವಣೆ ಡಿ ಕೆ ಶಿ ಹಾಗೂ ಎಚ್ ಡಿ ದೇವೇಗೌಡರ ಕುಟುಂಬದ ನಡುವೆ ಚುನಾವಣೆ ಅಂತ ಕಾಣಿಸ್ತಾ ಇದೆ ಯಾಕೆಂದರೆ ಇಬ್ಬರೂ ಕೂಡ ಪರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಬ್ಬರ ಮೇಲೊಬ್ಬರು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಆರೋಪ ಪ್ರತ್ಯಾರೋಪಗಳಿಂದ ಈ ಒಂದು ಚುನಾವಣೆಗಳನ್ನು ಎದುರಿಸ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಕನಕ್ಪುರದ ಒಂದು ಸಮಾವೇಶ ಸಾಕಷ್ಟು ರೀತಿಯ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಇದರಲ್ಲಿ ದೇವೇಗೌಡರ ಭಾಷಣ ಯಾವ ರೀತಿಯಾಗಿರುತ್ತೆ ಇದು ಮೈತ್ರಿ ಪಕ್ಷಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿರುವಂತದ್ದು ಅರುಣ್ ಓಕೆ ವಿನಯ್ ಕನಕಪುರದಿಂದ ಈಗ ರಣಕಹಳಿಯನ್ನ ಮೊಳಗಿಸ್ತಾ ಇದ್ದಾರೆ ಈಗ ಬೆಂಗಳೂರು ಗ್ರಾಮಾಂತರವೇ ಈಗ ದೇವೇಗೌಡರ ಮೊದಲನೇ ಟಾರ್ಗೆಟ ಖಂಡಿತವಾಗ್ಲೂ ಅರುಣ್ ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ರಾಜಕೀಯ ಆಸಕ್ತಿ ಇರಲಿಲ್ಲ ಆದರೆ ಅವರು ರಾಜಕೀಯ ಬರ್ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಅವರನ್ನ ಒತ್ತಡವನ್ನ ಏರಿ ಈ ಒಂದು ಲೋಕಸಭಾ ಚುನಾವಣೆಗೆ ಕರ್ಕೊಂಡು ಬಂದಿರುವಂಥದ್ದು ಹಾಗಾಗಿ ಅವರನ್ನ ಗೆಲ್ಲಿಸಿಕೊಳ್ಬೇಕಾದಂತಹ ಅನಿವಾರ್ಯ ಇಬ್ರಿಗೂ ಕೂಡ ಇದೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಹಿಡಿತ ಕೂಡ ಇರುವಂಥದ್ದು ಯಾಕೆಂದ್ರೆ ರಾಮನಗರವನ್ನ ಜೆ ಡಿ ಎಸ್ ಭದ್ರಕೋಟೆ ಅಂತ ಕರಿತಾ ಇದ್ರು ಹಾಗಾಗಿ ಆ ಒಂದು ಹಿಡಿತವನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕನಕಪುರದಿಂದಲೇ ಈ ಒಂದು ರಣಕಹಳೆಯನ್ನ ಅದಲ್ಲದೆ ಸ್ಥಳೀಯ ಬಿಜೆಪಿ ಮುಖಂಡರು ಏನಿದ್ದಾರೆ ಅವರನ್ನು ಕೂಡ ಸೆಳೆಯಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನಡೆಸಿರುವಂತದ್ದು ವಿನಯ್ ಮಾಹಿತಿಗೆ ಧನ್ಯವಾದಗಳು ಸೊ ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ ಋಣಕಹಳೆಯನ್ನು ಮೊಳಗಿಸಿದ್ದಾರೆ ಈ ಈಗ ಆರಂಭ ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಫೈಟ್ಗೆ